ಸ್ನೇಹಿತರೆ, ಚಂದ್ರನ ಮೇಲೆ ಮೊಟ್ಟ ಮೊದಲು ಕಾಲಿಟ್ಟಿದ್ದು ಯಾರು ಅಂತ ಕೇಳಿದ್ರೆ ನೀಲ್ ಆರ್ಮ್‌ಸ್ಟ್ರಾಂಗ್ ಅಂತಾರೆ. ಚಂದ್ರನ ಮೇಲೆ ಮೊಟ್ಟ ಮೊದಲು ಹೆಜ್ಜೆ ಇಟ್ಟಿದ್ದು ನೀಲ್ ಆರ್ಮ್‌ಸ್ಟ್ರಾಂಗ್ ಅಂತ ಕಾಲದಿಂದ ಕಾಲಕ್ಕೆ ಸ್ಕೂಲಲ್ಲಿ ಟೀಚರ್ಸ್ ಹೇಳ್ಕೊಡ್ತಾ ಬರ್ತಿದ್ದಾರೆ. ಆದ್ರೆ ಚಂದ್ರನ ಮೇಲೆ ಲ್ಯಾಂಡ್ ಆಗಿದ್ದು ಕೇವಲ ನೀಲ್ ಆರ್ಮ್‌ಸ್ಟ್ರಾಂಗ್ ಒಬ್ಬನೇ ಅಲ್ಲ, ಆತನ ಜೊತೆ ಇನ್ನಿಬ್ಬರಿದ್ರು, ಒಟ್ಟು ಮೂರು ಜನ. ಆದ್ರೆ ಈ ಪ್ರಪಂಚ ಕೇವಲ ಗೆದ್ದೋನ್ನ ಮಾತ್ರ ನೆನಪಿಟ್ಕೊಳ್ತಾರೆ, ಸೋತೋರ್ನ ಯಾವತ್ತೂ ನೆನಪಿಟ್ಕೊಳ್ಳಲ್ಲ. ಚಂದ್ರನ ಮೇಲೆ ಮೊದಲು ಕಾಲಿಟ್ಟಿದ್ದು ನೀಲ್ ಆರ್ಮ್‌ಸ್ಟ್ರಾಂಗ್ ಆಗಿದ್ರು. ಮೊದಲು ಚಂದ್ರನ ಮೇಲೆ ಕಾಲಿಡೋಕೆ ಅವಕಾಶ ಸಿಕ್ಕಿದ್ದು ಮಾತ್ರ ನೀಲ್ ಆರ್ಮ್‌ಸ್ಟ್ರಾಂಗ್ ಅಲ್ಲ, ಚಂದ್ರನ ಮೇಲೆ ಹೋಗಿದ್ದು ಒಟ್ಟು ಮೂರು ಜನ. ಅದರಲ್ಲಿ ನೀಲ್ ಆರ್ಮ್‌ಸ್ಟ್ರಾಂಗ್ ಒಬ್ಬ, ಎಡ್ವಿನ್ ಬಜ್ ಅನ್ನೋ ಪೈಲಟ್, ಮತ್ತೊಬ್ಬ ನೀಲ್ ಆರ್ಮ್‌ಸ್ಟ್ರಾಂಗ್ ನ ಸೀನಿಯರ್ ಆದ ಮೈಕಲ್ ಕೊಲಿನ್. ಈ ಸೀನಿಯರ್ ಹೇಳಿದ ಮಾತನ್ನ ನೀಲ್ ಆರ್ಮ್‌ಸ್ಟ್ರಾಂಗ್ ಕೇಳಬೇಕು. ಈ ಮೂರು ಜನ ಮೊದಲಿಗೆ ಹೋಗಿದ್ದು ಮೈಕಲ್ ಕೊಲಿನ್ ಹೇಳ್ತಾರೆ, ನೀಲ್ ಆರ್ಮ್‌ಸ್ಟ್ರಾಂಗ್ ಈ ಮಿಷನ್ ನ ನಾವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡೋಣ ಅಂತ ಹೇಳ್ದ. ಈ ಮೂರು ಜನ ಹೋಗಿ ಚಂದ್ರನ ಮೇಲೆ ಲ್ಯಾಂಡ್ ಆದ್ರು, ಡೋರ್ ಓಪನ್ ಆಯ್ತು, ಭೂಮಿಯಿಂದ ಅಫಿಷಿಯಲ್ಸ್ ಮಾತಾಡ್ತಾರೆ. ಮೈಕಲ್ ಕೊಲಿನ್ ಆರ್ ಯು ರೆಡಿ ಅಂತ ಕೇಳಿದಾಗ ಮೈಕಲ್ ಕೊಲಿನ್ ಹೇಳ್ತಾನೆ, ಎಸ್ ಸರ್ ಐ ಆಮ್ ರೆಡಿ ಅಂತಾನೆ. ಡೋರ್ ಓಪನ್ ಆದಾಗ ಮೈಕಲ್ ಕೊಲಿನ್ ಕೆಳಗಡೆ ನೋಡ್ತಾನೆ, ಅದು ಬಿಸಿಯಾಗಿದ್ಯಾ ತಣ್ಣಗಿದ್ಯಾ ಏನೂ ಗೊತ್ತಿಲ್ಲ, ಭಯದಿಂದ ಕೆಳಗೆ ನೋಡ್ತಾನೆ. ಮೈಕಲ್ ಕೊಲಿನ್ ಆರ್ ಯು ರೆಡಿ ಅಂದಾಗ ಮೈಕಲ್ ಕೊಲಿನ್ ಹೇಳ್ತಾನೆ, ಎಸ್ ಸರ್ ಅಂತ. ಆತನ ಹಿಂದೆ ನೀಲ್ ಆರ್ಮ್‌ಸ್ಟ್ರಾಂಗ್ ನಿಂತಿದ್ದಾನೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ, 10, 9, 8, 7, 6, 5, 4, 3, 2, 1, 0. ಮೈಕಲ್ ಕೊಲಿನ್ ಜಂಪ್ ಅಂತಾರೆ. ಹಾಗಂದಾಗ ಮೈಕಲ್ ಕೊಲಿನ್ ನ ಒಂದು ಕಾಲು ಮುಂದೆ ಬರುತ್ತೆ, ಇನ್ನೊಂದು ಕಾಲು ಅಲ್ಲೇ ಇರುತ್ತೆ. ವಾಟ್ ಹ್ಯಾಪನ್ ಮೈಕಲ್ ಕೊಲಿನ್? ಜಂಪ್ ಅಂತಾರೆ. ಮೈಕಲ್ ಕೊಲಿನ್ ಇಳಿಲ ಬೇಡ್ವಾ ಇಳಿಲ ಬೇಡ್ವಾ, ಕೆಳಗಿಳಿದ್ರೆ ಬದುಕ್ತೀನೋ ಸಾಯ್ತೀನೋ ಅಂತ ಭಯದಿಂದ ಟಕ್ ಅಂತ ಕಾಲನ್ನ ಹಿಂದಕ್ಕಿಕ್ಕಿ, ಸಾರಿ ಸಾರಿ ಸರ್, ಐ ನೀಡ್ ಸಮ್ ಮೋರ್ ಟೈಮ್ ಅಂತಾನೆ ಮೈಕಲ್ ಕೊಲಿನ್. ನೆಕ್ಸ್ಟ್ ಇರೋ ಒಬ್ಬೇ ಒಬ್ಬ ವ್ಯಕ್ತಿ ಅಂದ್ರೆ ಅದು ನೀಲ್ ಆರ್ಮ್‌ಸ್ಟ್ರಾಂಗ್. ಆಗ ಭೂಮಿಯಿಂದ ಕಂಟ್ರೋಲ್ ಮಾಡ್ತಿದ್ದ ಅಫಿಷಿಯಲ್ಸ್ ನೀಲ್ ಆರ್ಮ್‌ಸ್ಟ್ರಾಂಗ್ ನ ಕೇಳ್ತಾರೆ, ನೀಲ್ ಆರ್ಮ್‌ಸ್ಟ್ರಾಂಗ್ ಆರ್ ಯು ರೆಡಿ ಅಂತಾರೆ. ನೀಲ್ ಆರ್ಮ್‌ಸ್ಟ್ರಾಂಗ್ ನ ಎದೆ ಬಡಿತ ಜಾಸ್ತಿ ಆಯ್ತು. ತನಗಿಂತ ಸೀನಿಯರ್ ಆಗಿರೋ ಮೈಕಲ್ ಕೊಲಿನ್ ಭಯಬಿದ್ದು ಹಿಂದಕ್ಕೋದ್ರು, ನಾನೇ ಗಿಳಿಲಿ ಅನ್ನೋ ಆತಂಕ ಆಗಿದ್ರು. ಎಸ್ ಸರ್ ಐ ಆಮ್ ರೆಡಿ ಅಂತ ನೀಲ್ ಆರ್ಮ್‌ಸ್ಟ್ರಾಂಗ್ ಹೇಳ್ತಾನೆ. ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ, 10, 9, 8, 7, 6, 5, 4, 3, 2, 1, 0. ಜಂಪ್ ಅಂದಾಕ್ಷಣನೆ ಸಾಯ್ತೀನೋ ಬದುಕ್ತೀನೋ ಗೊತ್ತಿಲ್ಲ. ಜಂಪ್ ಮಾಡ್ದ, ಜಂಪ್ ಮಾಡಿ ಎರಡು ನಿಮಿಷ ಏನಾಯ್ತು ಅಂತ ಗೊತ್ತಿಲ್ಲ. ಅದಾದ್ಮೇಲೆ ಏನಾಯ್ತು ಅಂತ ಕಂಡ್ಬಿಟ್ಟು ನೋಡ್ತಾನೆ, ಏನೋ ಆಗ್ಲಿಲ್ಲ, ನೆಲದ ಮೇಲೆ ನಿಂತಿದ್ದಾನೆ. ತಕ್ಷಣನೆ ಜೂನಿಯರ್ ನೀಲ್ ಆರ್ಮ್‌ಸ್ಟ್ರಾಂಗ್ ಸೀನಿಯರ್ ಮೈಕಲ್ ಕೊಲಿನ್ಗೆ ಹೇಳ್ತಾನೆ, ಸರ್ ಸಾಯ್ಲಿಲ್ಲ, ಸಾಧಿಸ್ಬಿಟ್ವಿ, ಧೈರ್ಯವಾಗಿ ಕೆಳಗೆ ಇಳಿರಿ ಸರ್ ಅಂತಾನೆ ಜೂನಿಯರ್ ನೀಲ್ ಆರ್ಮ್‌ಸ್ಟ್ರಾಂಗ್. ಇದನ್ನ ಅಂತಾರೆ ಇತಿಹಾಸ ನಿರ್ಮಿಸೋದು, ಯೂಸ್ ದಿ ಆಪರ್ಚುನಿಟಿ, ಡೋಂಟ್ ಲೂಸ್ ದಿ ಆಪರ್ಚುನಿಟಿ. ಸೀನಿಯರ್ ಮೈಕಲ್ ಕೊಲಿನ್ಗೆ ಸಿಕ್ಕ ಅವಕಾಶನ ಕಳ್ಕೊಂಡ, ಸಿಕ್ಕ ಅವಕಾಶನ ನೀಲ್ ಆರ್ಮ್‌ಸ್ಟ್ರಾಂಗ್ ಉಪಯೋಗಿಸ್ಕೊಂಡ. ವಾಪಸ್ ಬಂದ್ಮೇಲೆ ಇಂಟರ್ವ್ಯೂನಲ್ಲಿ ನೀಲ್ ಆರ್ಮ್‌ಸ್ಟ್ರಾಂಗ್ ನ ಕೇಳ್ತಾರೆ, ನೀಲ್ ಆರ್ಮ್‌ಸ್ಟ್ರಾಂಗ್ ನಿನ್ಗಿಂತ ಸೀನಿಯರ್ ಆಗಿರೋ ಮೈಕಲ್ ಕೊಲಿನ್ ಭಯದಿಂದ ಚಂದ್ರನ ಮೇಲೆ ಕಾಲಿಡೋಕೆ ಧೈರ್ಯ ಮಾಡಲಿಲ್ಲ, ನೀವೇಗೆ ಧೈರ್ಯ ಮಾಡಿದ್ರಿ ಅಂತ ಕೇಳಿದಾಗ ಜೂನಿಯರ್ ನೀಲ್ ಆರ್ಮ್‌ಸ್ಟ್ರಾಂಗ್ ಹೇಳ್ತಾನೆ, ಹೌದು ನನಗೂ ಭಯ ಆಯ್ತು, ಆದ್ರೆ ಆಗ ನನ್ನ ಮೈಂಡಲ್ಲಿ ಇದ್ದಿದ್ದೊಂದೇ, ಒಂದು ವೇಳೆ ನಾನೇನಾದ್ರೂ ಚಂದ್ರನ ಮೇಲೆ ಸಕ್ಸಸ್ಫುಲ್ ಆಗಿ ಇಳಿದ್ರೆ ಚರಿತ್ರೆಯ ಪುಟದಲ್ಲಿ ಚಂದ್ರನ ಮೇಲೆ ಮೊಟ್ಟ ಮೊದಲು ಕಾಲಿಟ್ಟ ವ್ಯಕ್ತಿ ನೀಲ್ ಆರ್ಮ್‌ಸ್ಟ್ರಾಂಗ್ ಅಂದ್ರೆ ನಾನಾಗ್ತೀನಿ. ಅದೇ ಒಂದ್ ವೇಳೆ ನಾನು ಅಲ್ಲೇ ಆ ಕ್ಷಣ ಸತ್ತಿದ್ರು, ಇತಿಹಾಸದ ಪುಟಗಳಲ್ಲಿ 100 ವರ್ಷ 200 ವರ್ಷ ಆದ್ರೂ ಚಂದ್ರನ ಮೇಲೆ ಸತ್ತ ಮೊಟ್ಟ ಮೊದಲ ವ್ಯಕ್ತಿ ನಾನೇ ಆಗಿರ್ತಿದ್ರೆ, ಸತ್ರು ಬದುಕಿದ್ರು ಯಾವ್ದಾಗಿದ್ರು ಇತಿಹಾಸದಲ್ಲಿ ನನ್ನ ಹೆಸರಿರುತ್ತೆ, ಸಿಕ್ಕ ಅವಕಾಶ ಬಳಸ್ಕೊಂಡೆ ಇತಿಹಾಸದ ಪುಟ ಸೇರ್ದೆ ಅಂತಾನೆ. ಪ್ರೀತಿಯ ಸ್ನೇಹಿತರೆ, ನಮ್ ಜೀವನದಲ್ಲೂ ಅಷ್ಟೇ, ಅವಕಾಶ ಎಲ್ರಿಗೂ ಬರಲ್ಲ, ಬಂದಾಗ ಅದನ್ನ ಯಾವತ್ತೂ ಕಳ್ಕೊಳ್ಬಾರ್ದು. ಯಾಕಂದ್ರೆ ಆವತ್ ಮೈಕಲ್ ಕೊಲಿನ್ ತನಗೆ ಸಿಕ್ಕ ಅವಕಾಶ ಉಪಯೋಗಿಸ್ಕೊಂಡಿದ್ರೆ ಇವತ್ತು ಚಂದ್ರನ ಮೇಲೆ ಮೊಟ್ಟ ಮೊದಲು ಕಾಲಿಟ್ಟಿದ್ದು ಯಾರು ಅಂದ್ರೆ ಇವತ್ ನಾವು ನೀಲ್ ಆರ್ಮ್‌ಸ್ಟ್ರಾಂಗ್ ಬದಲು ಮೈಕಲ್ ಕೊಲಿನ್ ಅಂತಿದ್ವಿ. ಆದ್ರೆ ಇವತ್ತು ನಮ್ಗೆ ನೀಲ್ ಆರ್ಮ್‌ಸ್ಟ್ರಾಂಗ್ ಹೆಸರು ನೆನಪಿದೆ, 99% ಮೈಕಲ್ ಕೊಲಿನ್ ಹೆಸರು ಯಾರಿಗೂ ನೆನಪಿರಲ್ಲ. ಈ ಪ್ರಪಂಚ ಕೇವಲ ಗೆದ್ದೋರ್ನ ನೆನ್ಪಿಟ್ಕೊಳ್ಳುತ್ತೆ, ಸೋತೋರ್ನಲ್ಲ. ಇವತ್ತೇನಾದ್ರೂ ಭಯ ಬಿದ್ದು ನಮ್ಗೆ ಸಿಕ್ಕಿರೋ ಅವಕಾಶ ಕಳ್ಕೊಂಡ್ರೆ ನಮ್ಮನ್ನ ನೆನ್ಸ್ಕೊಳ್ಳೋರು ಯಾರು ಇರಲ್ಲ. ಇವತ್ ನೀನ್ 10th ಅಲ್ಲಿ ಇರಬಹುದು, PUC ಅಲ್ಲಿ ಇರಬಹುದು, ಡಿಗ್ರಿಯಲ್ಲಿ ಇರಬಹುದು, ನೀನ್ ಎಕ್ಸಾಮ್ ಬರೆಯೋವರೆಗೂ ಮಾತ್ರ ನಿನ್ಗೆ ಅವಕಾಶ. ನೀನೇನು ಅಂತ ನಿನ್ ಟೀಚರ್ಸ್ಗೆ ನಿನ್ ಫ್ರೆಂಡ್ಸ್ಗೆ ಪ್ರೂವ್ ಮಾಡೋಕೆ ಒಂದ್ಸತಿ ರಿಸಲ್ಟ್ ಬಂದ್ಮೇಲೆ ನೀನೇನೇ ಮಾಡಿದ್ರು ಬದ್ಲಾಗಲ್ಲ. ಅದಕ್ಕೆ ಈಗ ನಿನ್ನ ಹತ್ರ ಅವಕಾಶ ಇದೆ, ಅದನ್ನ ಬಳಸ್ಕೊಳ್ತೀಯೋ ಅಥವಾ ಕಳ್ಕೊಳ್ತೀಯೋ ನೀನೇ ಆಯ್ಕೆ ಮಾಡು.